So students, ಈ ರೆಸಿಡೆನ್ಶಿಯಲ್ ಸ್ಟೇಟಸ್ ಅಲ್ಲಿ ನಾವು ಫಸ್ಟ್ ರೂಲ್ಸ್ ಏನೇನು ಅಂತ ತಿಳ್ಕೊಂಡ್ವಿ, ಕರೆಕ್ಟಾ? ಈಗ ಫಸ್ಟ್ ಕ್ವಶನ್ ಮಾಡೋಣ. ಇದು ಯಾವ ವರ್ಷದ್ದು ಗೊತ್ತಾ? 2018 ಕ್ವಶನ್ ಪೇಪರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ? 6 ಮಾರ್ಕ್ಸ್ ಕೇಳಿದ್ದಾರೆ. ಇದನ್ನ ಹೆಂಗ್ ಸಾಲ್ವ್ ಮಾಡೋದು, ಎಲ್ಲಿಂದ ಸಾಲ್ವ್ ಮಾಡೋದು, ಎಕ್ಸಾಮಿನೇಷನ್ ಅಲ್ಲಿ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡೋದು, ಎಷ್ಟೊಂದ್ ಜನ ಡಿಫರೆಂಟ್ ಡಿಫರೆಂಟ್ ಆಗಿ ಪ್ರೆಸೆಂಟ್ ಮಾಡ್ತಾರೆ, ವ್ಯಾಲ್ಯೂಯೇಟರ್ಗೆ ಒಂದು ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡಬೇಕು, ಅವನಿಗೆ ಎಸ್ ದಿಸ್ ಇಸ್ ದ ಆನ್ಸರ್ ಅನ್ನೋತರ ಕೊಡ್ಬೇಕು. ಈಗ ಅದನ್ನ ಮಾಡಬೇಕು ಅಂದ್ರೆ ಫಸ್ಟ್ ಕ್ವಶನ್ ಓದ್ಬೇಕು, ಓಕೆನಾ? ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ, ಮಿಸ್ಟರ್ ಸತೀಶ್ ಎನ್ ಎಂಪ್ಲಾಯಿ ಆಫ್ ಪಿ ಕ್ಯೂ ಆರ್ ಕಂಪನಿ ಲಿಮಿಟೆಡ್ ಮೈಸೂರ್ ಹ್ಯಾಸ್ ಲೆಫ್ಟ್ ಇಂಡಿಯಾ, ಹ್ಯಾಸ್ ಲೆಫ್ಟ್ ಇಂಡಿಯಾ ಅಂಡರ್ಲೈನ್ ಮಾಡಿದ್ದೀನಿ, ಫಾರ್ ದ ಫಸ್ಟ್ ಟೈಮ್, ಫಾರ್ ದ ಫಸ್ಟ್ ಟೈಮ್ ಅದನ್ನು ಅಂಡರ್ಲೈನ್ ಮಾಡಿದ್ದೀನಿ. On 16th of July 2019 for higher training in UK, for higher training, education alla higher training ge anta UK ge hogta idane. Calculate his residential status for the assessment year 2020-21 anta heltare. Nodi yavadadru question tagondre first odid takshana namge en artha aagbeku andre, ಅವನು ಇಂಡಿಯಾ ಇಂಡಿಯಾನ ಬಿಡ್ತಾ ಇದ್ದಾನ, ಇಂಡಿಯಾ ಇಂದ ಬೇರೆ ದೇಶದಿಂದ ನಮ್ಮ ಇಂಡಿಯಾಗೆ ಬರ್ತಾ ಇದ್ದಾನ, ಫಸ್ಟ್ ಅದನ್ನ ನೋಡ್ಬೇಕು. ಅವನು ಇಂಡಿಯಾ ಇಂದ ಹೋಗ್ತಾ ಇದ್ದಾನ, ಇಂಡಿಯಾಗೆ ಬರ್ತಾ ಇದ್ದಾನ? ಹೋಗ್ತಿದ್ದಾನೆ. ಯಾವಾಗಂತೆ? ಫಸ್ಟ್ ಟೈಮ್. ಅವನ್ ಲೈಫ್ ಅಲ್ಲಿ ಯಾವ ದೇಶನ ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ಅವನು ಇಂಡಿಯಾ ಬಿಟ್ಟು ಎಲ್ಗ ಹೋಗ್ತಾ ಇದ್ದಾನೆ? ಯುಕೆಗೆ ಹೋಗ್ತಾ ಇದ್ದಾನೆ. ಯಾವತ್ತು ಹೋಗ್ತಾ ಇದ್ದಾನೆ? ಜುಲೈ 16th 2019 ಅಂತ ಅನ್ಕೋಣ, ಓಕೆನಾ? ಈಗ ಫಸ್ಟ್ ನಾವು ಯಾವ ಕಂಡೀಷನ್ ಮಾಡ್ಬೇಕಪ್ಪ? ಬೇಸಿಕ್ ಕಂಡೀಷನ್ ಮಾಡ್ಬೇಕು, ಕರೆಕ್ಟಾ? ಈಗ ಬೇಸಿಕ್ ಕಂಡೀಷನ್ ಮಾಡ್ಬೇಕು ಅಂದ್ರೆ ನಮಗೆ ನಮ್ಮ ಪ್ರೀವಿಯಸ್ ಇಯರ್ ಯಾವುದು ಅಂತ ಬೇಕು. ಯಾವುದು ನಮ್ದು ಪ್ರೀವಿಯಸ್ ಇಯರ್? 1/4/2019 to 31st March 2020, ಕರೆಕ್ಟಾ? ಈಗ ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಅವನು ಇಂಡಿಯಾಗೆ ಬರ್ತಾ ಇದ್ದಾನ, ಇಂಡಿಯಾಗೆ ಹೋಗ್ತಾ ಇದ್ದಾನ, ಫಸ್ಟ್ ಅದರಿಂದ ನೋಡೋದು, ಅಲ್ಲಿಂದ ಸ್ಟಾರ್ಟ್ ಮಾಡೋದು. ನಮ್ ಪ್ರೀವಿಯಸ್ ಇಯರ್ ಅಲ್ಲಿ ಇಂಡಿಯಾಗೆ ಬರ್ತಾ ಇದ್ದಾನ ಅಥವಾ ನಮ್ ಪ್ರೀವಿಯಸ್ ಇಯರ್ ಅಲ್ಲಿ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾನ, ಅದೇ ಇಂಪಾರ್ಟೆಂಟ್. ಈಗ ನಮ್ಮ ಪ್ರೀವಿಯಸ್ ಇಯರ್ ತಾನೆ ಜುಲೈ 2019 ಅಂದ್ರೆ April 2019 ಸ್ಟಾರ್ಟ್ ಆದ್ರೆ ಏಪ್ರಿಲ್ ಮೇ ಜೂನ್ ಜುಲೈ ಜುಲೈ ಹೋಗ್ತಾ ಇದ್ದಾನೆ, ಕರೆಕ್ಟಾ? ಹಾಗಾದ್ರೆ ಜುಲೈ 16 ನಂತರ ಸತೀಶ ಇಂಡಿಯಾನಲ್ಲಿ ಇರ್ತಾನ ಇಲ್ವಾ? ಇರಲ್ಲ. ಹಾಗಾದ್ರೆ ಯಾವಾಗ ಯಾವಾಗ ಇರ್ತಾನೆ ಇಂಡಿಯಾನಲ್ಲಿ ಅವನು? 2019 ಅಲ್ಲಿ ಏಪ್ರಿಲ್ ಅಲ್ಲಿ ಇರ್ತಾನೆ, ಮೇ ನಲ್ಲಿ ಇದ್ದಾನೆ, ಜೂನ್ ಅಲ್ಲಿ ಇದ್ದಾನೆ. ಎಷ್ಟ್ ದಿನ ಇದ್ದಾನೆ? 16ನೇ ತಾರೀಕುವರೆಗೂ ಇದ್ದಾನೆ. ಅರ್ಥ ಮಾಡ್ಕೋ, ಯುಕೆಗೆ 16ನೇ ತಾರೀಕು ಮಿಡ್ ನೈಟ್ ಹೋಗ್ತಾ ಇದ್ದಾನೆ ಅಂತ ಅನ್ಕೋಣ. ಅವಾಗ 16ನೇ ತಾರೀಕು ಬರುತ್ತಾ ಇಲ್ವೋ? ಬರುತ್ತೆ. ಹಾಗಾದ್ರೆ ಅವನು ಏಪ್ರಿಲ್ ಅಲ್ಲಿ ಇದ್ದಾನೆ, ಮೇ ನಲ್ಲಿ ಕೂಡ ಇದ್ದಾನೆ, ಜೂನ್ ಅಲ್ಲಿ ಕೂಡ ಇದ್ದಾನೆ, ಜುಲೈನಲ್ಲಿ ಒಂದ್ ಸ್ವಲ್ಪ ದಿನ ಇದ್ದಾನೆ, ಹೌದಾ? ಏಪ್ರಿಲ್ ಅಲ್ಲಿ ಎಷ್ಟ್ ದಿನ ಇರ್ತಾನಪ್ಪ? 30 ದಿವಸ ಇರ್ತಾನೆ. ಏಪ್ರಿಲ್ 30 ದಿವಸ ಬರಬೇಕು. ಮೇ ಎಷ್ಟ್ ದಿನ ಬರುತ್ತೆ? 31 ದಿವಸ ಬರುತ್ತೆ. ಜೂನ್ ಎಷ್ಟ್ ದಿನ ಬರುತ್ತೆ? 30 ದಿವಸ ಬರುತ್ತೆ. ಜುಲೈ ಎಷ್ಟು ದಿನ ಇದಾನೆ? ಹಾಗಾದ್ರೆ ಟೋಟಲ್ ಮಾಡಿ ಎಷ್ಟು ದಿನ ಬರುತ್ತೆ ನೋಡಿ. 6, 7, 3, 3, 6, 6, 3, 9, 9, 1, 10 ಎಷ್ಟು ದಿನ ಇದಾನಪ್ಪ? ಹಾಗಾದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಅವನು 182 ದಿವಸ ಇದಾನ? ಅದೇ ತಾನೆ ಫಸ್ಟ್ ಬೇಸಿಕ್ ಕಂಡೀಷನ್. ಪ್ರೀವಿಯಸ್ ಇಯರ್ ಅಲ್ಲಿ 2019-20 ಪ್ರೀವಿಯಸ್ ಇಯರ್ ಅಲ್ಲಿ 182 ಡೇಸ್ ಇದಾನ? ಇಲ್ಲ. ಹಾಗಾದ್ರೆ 60 ಡೇಸ್ ಇದಾನ? ಇದಾನೆ, ಹೌದಾ? ಹಾಗಾದ್ರೆ ನಾವು ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಈಗ ಎರಡನೇ ಬೇಸಿಕ್ ಕಂಡೀಷನ್ ಅಲ್ಲಿ 60 ದಿನದ್ದು ಕ್ವಾಲಿಫೈ ಆಗಿದ್ದಾನೆ, ಯಾಕೆಂದ್ರೆ 60 ದಿನಕ್ಕಿಂತಲೂ ಜಾಸ್ತಿ ಇದ್ದಾನೆ, ಹೌದಾ? ಹಾಗಾದ್ರೆ ನಾವೀಗ ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನದು? 365 ಡೇಸ್ ಇನ್ 4 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಇದಾನಾ ಇಲ್ವಾ? ಕರೆಕ್ಟಾ?
ನೋಡಿ 1920 ನಮ್ ಪ್ರೀವಿಯಸ್ ಇಯರ್ ಆದ್ರೆ ಹಿಂದಿಂದು 2018 19 17 18 16 17 ವೆರಿ ಗುಡ್ 15 16 ಇಂಡಿಯಾನಲ್ಲಿ ಯಾಕೆಂದ್ರೆ ಅವನು ಇಂಡಿಯಾ ಬಿಟ್ಟು ಹೋಗ್ತಾ ಇರೋದೆ ಜುಲೈ 19 ಅಲ್ಲಿ ಅದ್ರ ಹಿಂದೆ ಎಲ್ಲ ಎಲ್ಲಿದ್ದ ಅವನು ಇಂಡಿಯಾನಲ್ಲೇ ಇದ್ದ ಪಾಪ ಹೌದಾ ಎಸ್ ಆರ್ ನೋ ಹಾಗಾದ್ರೆ ಇಲ್ಲಿ ಎಷ್ಟು ದಿನ ಇದ್ದಾನಪ್ಪ ಇಲ್ಲೇಸ್ಕಿನಪ್ಪ ಕರೆಕ್ಟ್ ಇಷ್ಟು ದಿನಗಳು ಏನಾಗಿದ್ದಾನೆ ಇಂಡಿಯಾನಲ್ಲೇ ಇದ್ದಾನೆ ಹಾಗಾದ್ರೆ ಎರಡನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಾನ ಕೌಶಿಕ್ ಇದಾನ ಯಾಕೆ ಅಂದ್ರೆ ಎರಡನೇ ಬೇಸಿಕ್ ಕಂಡೀಷನ್ ರೂಲ್ಸ್ ಏನ್ ಹೇಳುತ್ತೆ 60 days ಇನ್ ದ ಪ್ರೀವಿಯಸ್ ಇಯರ್ 365 days ಇನ್ 4 years ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಇವನು ಎಲ್ಲಾ ವರ್ಷನೂ ಇದ್ದಾನೆ ಹುಟ್ಟದಾಗ್ಲಿಂದ ಇಂಡಿಯಾನಲ್ಲೇ ಇದ್ದ 19 ಮಾತ್ರ ಬಿಟ್ಟು ಯುಕೆಗೆ ಹೋಗ್ತಾ ಇದ್ದಾನೆ ಹಾಗಾದ್ರೆ ಎರಡನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ ಫಸ್ಟ್ ಆಗಿಲ್ಲ ಎರಡನೇದ ಆಗಿದ್ದಾನೆ ಹಾಗಾದ್ರೆ ಅವನೇನಾಗ್ತಾನಪ್ಪ ರೆಸಿಡೆಂಟ್ ಆಗ್ತಾನೆ ಈಸ್ ಎ ರೆಸಿಡೆಂಟ್ ಕರೆಕ್ಟ್ ಎಸ್ ಹಾಗಾದ್ರೆ ಅಡಿಷನಲ್ ಕಂಡೀಷನ್ ನೋಡೋಣ ಅಡಿಷನಲ್ ಕಂಡೀಷನ್ ರೂಲ್ಸ್ ಏನ್ ಹೇಳುತ್ತಪ್ಪ ಮೊದಲನೇ ಅಡಿಷನಲ್ ಕಂಡೀಷನ್ ಹೇಳು ಜಗ್ಗಿ ಪರ್ಸನ್ ಶುಡ್ ಬಿ ರೆಸಿಡೆಂಟ್ ಫಾರ್ 2 years ಔಟ್ ಆಫ್ 10 years ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಇಲ್ಲಿ ಪ್ರೀವಿಯಸ್ ಇಯರ್ ಸಂಬಂಧಪಟ್ಟಿಲ್ಲ ಪ್ರೀವಿಯಸ್ ಇಯರ್ ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ರೆಸಿಡೆಂಟ್ ಆಗಿರ್ಬೇಕು ಇಲ್ಲಿ ನೋಡಿ ಇಲ್ಲೇ ಗೊತ್ತಾಗುತ್ತೆ ಹೌದಾ 4 ವರ್ಷನೂ ರೆಸಿಡೆಂಟ್ ಇದರಿಂದ 6 ವರ್ಷನೂ ರೆಸಿಡೆಂಟ್ ಇದರಿಂದ ಹುಟ್ಟದಾಗಿಂದಾನು ರೆಸಿಡೆಂಟ್ ಕರೆಕ್ಟ್ ಹಾಗಾದ್ರೆ ಫಸ್ಟ್ ಅಡಿಷನಲ್ ಕಂಡೀಷನ್ ಪಾಸ್ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಏನ್ ಹೇಳುತ್ತೆ ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ 730 days ಇನ್ 7 years ನೋಡಿ ಪ್ರೀವಿಯಸ್ ಇಯರ್ ಜಸ್ಟ್ ಹಿಂದಿನ 4 ವರ್ಷಗಳಲ್ಲೇ ಅವನು ಹೆಚ್ಚು ಕಡಿಮೆ 4 ವರ್ಷ ಫುಲ್ ಇದ್ದಾನೆ ಕರೆಕ್ಟ್ 730 1430 ಅದ್ರ ಹಿಂದೆ ಎಲ್ಲ ಹುಟ್ಟದಾಗ್ಲಿಂದ ಎಷ್ಟು ದಿನ ಅಷ್ಟು ದಿನಾನು ಇಂಡಿಯಾನಲ್ಲೇ ಇದ್ದಾನೆ ಕರೆಕ್ಟ್ ಹಾಗಾದ್ರೆ ಎರಡನೇ ಅಡಿಷನಲ್ ಕಂಡೀಷನ್ ಏನ್ ಮಾಡಿದ್ದಾನೆ ಸ್ಯಾಟಿಸ್ಫೈ ಮಾಡಿದ್ದಾನೆ ಸೊ ಎರಡನೇ ಬೇಸಿಕ್ ಕಂಡೀಷನ್ ಎರಡೂ ಅಡಿಷನಲ್ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಿದ್ದಾನೆ ಕರೆಕ್ಟ್ ಹಾಗಾದ್ರೆ ಇವ್ ಸ್ಟೇಟಸ್ ಏನಾಗುತ್ತಪ್ಪ ಏನಾಗುತ್ತೆ ಹಾಗಾದ್ರೆ ನಾವು ರಿಸಲ್ಟ್ ಏನಂತ ಬರೀತೀವಿ ಇದೇ ಇಂಪಾರ್ಟೆಂಟ್ ನೋಡಿ ಇಷ್ಟು ಕ್ಯಾಲ್ಕುಲೇಷನ್ಸ್ ತೋರಿಸ್ಬಿಟ್ರೆ ನೀವೇ ಒಂದು ಎರಡು ಲೈನ್ ಅಲ್ಲಿ ಅಥವಾ 3 ಲೈನ್ ಅಲ್ಲಿ ರಿಸಲ್ಟ್ ಬರೆದು ಬಿಡ್ತೀರಾ ರಿಸಲ್ಟ್ ಅಂತ ಬಂದು ಒಂದು ಸ್ಟಾರ್ ಮಾರ್ಕ್ ಹಾಕಿ ಅಣ್ಣನ್ಗೆ ಕಾಣಿಸ್ಬೇಕು ಅಣ್ಣನ್ ಯಾರಿಲ್ಲ ಎವಾಲ್ಯೂಯೇಟರ್ ಇನ್ವಿಜಿಲೇಟರ್ ಎವಾಲ್ಯೂಯೇಟರ್ ಓಕೆನಾ ಎವಾಲ್ಯೂಯೇಟರ್ಗೆ ಕಾಣಿಸ್ಬೇಕು ರಿಸಲ್ಟ್ ಓಕೆನಾ ಏನ್ ಬರೆದಿದ್ದೀರಾ ಅಂತ ಏನಂತ ಬರೀತೀರಾ ಮಿಸ್ಟರ್ ಸತೀಶ್ ಓಕೆನಾ ರೆಸಿಡೆಂಟ್ ಅಂಡ್ ಏನೋ ಆರ್ಡಿನರಿ ರೆಸಿಡೆಂಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಬಿಕಾಸ್ ಹಿ ಸ್ಯಾಟಿಸ್ಫೈಡ್ ಒನ್ ಆಫ್ ದಿ ಬೇಸಿಕ್ ಕಂಡೀಷನ್ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅದ್ ಬರೀಬೇಕು ಅಂಡ್ ಬೋತ್ ಅಡಿಷನಲ್ ಕಂಡೀಷನ್ ಬೋತ್ ಅಂತ ಬರೆದ್ರೆ 1 and 2 ಅಂತಾನೆ ಅಡಿಷನಲ್ ಕಂಡೀಷನ್ ಓಕೆನಾ ಸರಿ ಎರಡ್ ಲೈನ್ ನಾನು ಇಲ್ಲಿ ಜಾಗ ಕಡಿಮೆ ಇರೋದ್ರಿಂದ 4 ಲೈನ್ ಬಂದಿದೆ ನೀವು ಪೇಜ್ ಅಲ್ಲಿ ಬರೆದ್ರೆ 2 2 2 1 ಲೈನ್ ಆಗುತ್ತೆ ರಿಸಲ್ಟ್ ನ ಕ್ಲೀನ್ ಆಗಿ ಬೋಲ್ಡ್ ಆಗಿ ಬರೀರಿ ಹಾಗೆ ಏನ್ ರಿಸಲ್ಟ್ ಆಗಿದೆ ಅದನ್ನ ಅಂಡರ್ಲೈನ್ ಮಾಡಿ ನಿಮಗೆ 6 marks ಬರುತ್ತೆ ಈಸಿ ಇದೆಯಾ ಕಲಿಬಹುದಾ ವೆರಿ ಗುಡ್ ಬರ್ಕೊಳ್ಳೋಣ